ಅಂದಿನ ಪ್ರಧಾನಿ ಇಂದಿರಾ ಗಾಂಧಿ ಅವರು ಘೋಷಣೆ ಮಾಡಿದ್ದ ತುರ್ತು ಪರಿಸ್ಥಿತಿ ದೇಶದ ರಾಜಕೀಯ ಪುಟಗಳಲ್ಲಿ ಪ್ರಮುಖ ಘಟನೆಯಾಗಿ ದಾಖಲಾಗಿದೆ. 21 ತಿಂಗಳುಗಳ ಕಾಲ ಅಸ್ತಿತ್ವದಲ್ಲಿದ್ದ ತುರ್ತು ಪರಿಸ್ಥಿತಿ ಘೋಷಣೆಯಾಗಿ ಇಂದಿಗೆ 46 ವರ್ಷಗಳು ಪೂರ್ಣವಾಗಿದೆ. ಈ ಹಿನ್ನೆಲೆಯಲ್ಲಿ ತುರ್ತು ಪರಿಸ್ಥಿತಿಯ ಘೋಷಣೆಯ ಹಿಂದಿನ ಕಾರಣ ಏನು, ತುರ್ತು ಪರಿಸ್ಥಿತಿ ವೇಳೆ ಆ ದಿನಗಳು ಹೇಗಿದ್ವು ಅನ್ನೋದಕ್ಕೆ ಸಂಬಂಧಪಟ್ಟ ಕೆಲವೊಂದು ಕುತೂಹಲಕಾರಿ ವಿಷಯವನ್ನ ನಾವು ನಿಮಗೆ ತಿಳಿಸ್ತಾ ಇದ್ದೀವಿ. ತುರ್ತು ಪರಿಸ್ಥಿತಿ ಘೋಷಣೆಯಾಗಿದ್ದು ಯಾಕೆ ಅಂದ್ರೆ, 1971 ಮಹಾ ಚುನಾವಣೆಗಳಲ್ಲಿ ಇಂದಿರಾ ಗಾಂಧಿಯವರ ಕಾಂಗ್ರೆಸ್ ಪಕ್ಷ ಭಾರಿ ಪ್ರಮಾಣದಲ್ಲಿ ಚುನಾವಣಾ ಅಕ್ರಮದಲ್ಲಿ ತೊಡಗಿತ್ತು ಅಂತ ಆರೋಪಿಸಿ ವಿರೋಧ ಪಕ್ಷಗಳು ಪ್ರತಿಭಟನೆಯನ್ನ ಮಾಡಿದ್ವು. ಈ ನಡುವೆ 1971 ಚುನಾವಣೆಗಳಲ್ಲಿ ಇಂದಿರಾ ಗಾಂಧಿ ಎದುರು ಉತ್ತರ ಪ್ರದೇಶದ ರಾಯ್ ಬರೇಲಿ ಕ್ಷೇತ್ರದಲ್ಲಿ ಸೋಲು ಕಂಡಿದ್ದ ಜನತಾ ಪಾರ್ಟಿ ಅಭ್ಯರ್ಥಿ ರಾಜ್ ನಾರಾಯಣ್ ಇಂದಿರಾ ಅವರು ಅಧಿಕಾರದ ದುರುಪಯೋಗ ಮಾಡಿಕೊಂಡು ಚುನಾವಣೆಯಲ್ಲಿ ಜಯಗಳಿಸಿದ್ದಾರೆ ಅಂತ ಅಲಹಾಬಾದ್ ಹೈಕೋರ್ಟ್ ಮೊರೆ ಹೋಗಿದ್ರು. ನಾಲ್ಕು ವರ್ಷ ವಿಚಾರಣೆಯಾದ ಮೇಲೆ 1975 ಜೂನ್ 12 ನ್ಯಾಯಾಲಯ ಪ್ರಧಾನಿಯನ್ನ ತಪ್ಪಿತಸ್ಥೆ ಅಂತ ಘೋಷಿಸಿ ಇಂದಿರಾ ಆಯ್ಕೆಯನ್ನೇ ರದ್ದು ಮಾಡಿತ್ತು. ಹಾಗೇನೆ ಅಕ್ರಮ ಮಾಡಿದ್ದಕ್ಕಾಗಿ 6 ವರ್ಷಗಳ ಕಾಲ ಚುನಾವಣೆಗೆ ಸ್ಪರ್ಧಿಸದಂತೆಯೂ ನಿರ್ಬಂಧ ಹೇರಿತು. ಕಾಂಗ್ರೆಸ್ ಆಳ್ವಿಕೆ ಇದ್ದ ಉತ್ತರ ಪ್ರದೇಶ ಸರ್ಕಾರ ಅಧಿಕಾರವನ್ನ ದುರುಪಯೋಗ ಮಾಡಿದ್ದು ಕೂಡ ಸಾಬೀತಾಗಿತ್ತು. ತೀರ್ಪು ಹೊರಬಂದ ಮೇಲೆ ಜಯಪ್ರಕಾಶ್ ನಾರಾಯಣ್, ರಾಜ್ ನಾರಾಯಣ್ ಮತ್ತು ಮೊರಾರ್ಜಿ ದೇಸಾಯಿ ಮುಂತಾದ ನಾಯಕರೆಲ್ಲರೂ ನೇತೃತ್ವ ವಹಿಸಿ ಪ್ರತಿಭಟನೆಯನ್ನ ತೀವ್ರಗೊಳಿಸಿದ್ರು. ಇದರ ಬೆನ್ನಲ್ಲೇ ಇಂದಿರಾ ಗಾಂಧಿ ಅವರ ನಂಬಿಕಸ್ಥ ಆಪ್ತ ಸಿದ್ಧಾರ್ಥ ಶಂಕರ್ ರೇ ಪಶ್ಚಿಮ ಬಂಗಾಳದ ಅಂದಿನ ಮುಖ್ಯಮಂತ್ರಿಯಾಗಿದ್ರು. ಇವರು ಇಂದಿರಾ ಗಾಂಧಿಗೆ ತೀರ್ಪಿನಲ್ಲಿನ ಲೋಪದೋಷ ಪತ್ತೆ ಹಚ್ಚುವಂತೆ ಸೂಚನೆ ಕೊಟ್ರು. 1975 ಜೂನ್ 25 ಸಂಜೆ 3:30 ಸಮಯದಲ್ಲಿ ಭಾರತ ಮತ್ತು ಅಮೆರಿಕ ಸಂವಿಧಾನವನ್ನ ಇಡೀ ಅರ್ಧ ದಿನ ಓದಿದ ರೇ ಕೊನೆಗೂ ಲೋಪದೋಷ ಕಂಡು ಹಿಡಿದಿದ್ರು ಮತ್ತು ದೇಶದಲ್ಲಿ ಆಂತರಿಕ ತುರ್ತು ಪರಿಸ್ಥಿತಿಯನ್ನ ಘೋಷಿಸಬೇಕು ಅನ್ನೋ ಸಲಹೆ ಕೂಡ ಕೊಟ್ರು. ಆಪ್ತ ಸಿದ್ಧಾರ್ಥ ಶಂಕರ್ ರೇ ಅವರು ಸಲಹೆ ನೀಡಿದ್ದೇ ತಡ ಇಂದಿರಾ ಗಾಂಧಿ ಅವರು ಅಲರ್ಟ್ ಆದ್ರು. ರಾಷ್ಟ್ರಪತಿ ಫಕ್ರುದ್ದೀನ್ ಅಲಿ ಅಹ್ಮದ್ ಸಹಿ ಪಡೆಯೋದಕ್ಕೆ ಅಧಿಕೃತ ದಾಖಲೆ ಸಿದ್ಧಪಡಿಸಲು ಟೈಮ್ ಇರಲಿಲ್ಲ. ಅದೇ ದಿನ ಸಂಜೆ 5:30 ವೇಳೆಗೆ ಇಂದಿರಾ ಗಾಂಧಿ ಮತ್ತು ರೇ ರಾಷ್ಟ್ರಪತಿ ನಿವಾಸಕ್ಕೆ ಹೋಗಿ ನಿರೀಕ್ಷೆಯ ಹಾಗೆ ಸೈನ್ ಹಾಕಿಸಿಕೊಂಡ್ರು. ಇಂದಿರಾ ಮನೆಗೆ ಹಿಂದಿರುಗುವಷ್ಟರಲ್ಲಿ ಅವರ ಪಡೆ ವಿರೋಧ ಪಕ್ಷಗಳ ನಾಯಕರ ಬಂಧನಕ್ಕೆ ಅರೆಸ್ಟ್ ವಾರೆಂಟ್ ಪಟ್ಟಿಯನ್ನು ಕೂಡ ರೆಡಿ ಮಾಡಿತು. ಅದೇ ದಿನ ರಾತ್ರಿ ಅರೆಸ್ಟ್ ವಾರೆಂಟ್ ಕೂಡ ಹೊರಬಂತು. ಮಧ್ಯರಾತ್ರಿ 2 ಗಂಟೆ ವೇಳೆಗೆ ಬಹುತೇಕ ವಿಪಕ್ಷ ನಾಯಕರು ಜೈಲಿನಲ್ಲಿದ್ರು. ಇದರ ನಡುವೆ 3 ಗಂಟೆ ತನಕ ತುರ್ತುಸ್ಥಿತಿ ಭಾಷಣದ ಕರಡು ಸಿದ್ಧಪಡಿಸಿ ಇಂದಿರಾ ಗಾಂಧಿ ಸಣ್ಣ ನಿದ್ರೆಗೆ ಜಾರಿದ್ರು. ಜೂನ್ 26 ಬೆಳಿಗ್ಗೆ 7 ಗಂಟೆಗೆ ಇಂದಿರಾ ಗಾಂಧಿ ಆಲ್ ಇಂಡಿಯಾ ರೇಡಿಯೋ ಮುಖಾಂತರ ತುರ್ತು ಪರಿಸ್ಥಿತಿ ಹೇರಿಕೆಯ ಅಧಿಕೃತ ಘೋಷಣೆಯನ್ನ ಮಾಡಿದ್ರು. ಸರ್ಕಾರದ ವಿರುದ್ಧ ಆಳವಾದ ಮತ್ತು ವ್ಯಾಪಕವಾದ ಪಿತೂರಿ ನಡೀತಾ ಇದೆ. ಆಂತರಿಕ ಕ್ಷೋಭೆಗಳಿಂದ ರಾಷ್ಟ್ರವನ್ನ ರಕ್ಷಣೆ ಮಾಡೋದಕ್ಕೆ ತುರ್ತು ಪರಿಸ್ಥಿತಿ ಅನಿವಾರ್ಯ ಅಂತ ಹೇಳೋ ಮೂಲಕ ಜನರಿಗೆ ಮನವರಿಕೆ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರು. ತುರ್ತು ಪರಿಸ್ಥಿತಿ ಘೋಷಣೆಯಾಗ್ತಾ ಇದ್ದ ಹಾಗೆ ಮಾಧ್ಯಮವನ್ನು ಕೂಡ ಸೆನ್ಸಾರ್ಗೆ ಒಳಪಡಿಸಲಾಯಿತು. ಎಲ್ಲಾ ವರದಿಗಳನ್ನ ಸರ್ಕಾರದ ಆದೇಶದ ನಂತರವಷ್ಟೇ ಪ್ರಕಟ ಮಾಡಬೇಕಾಗಿತ್ತು. ತುರ್ತು ಪರಿಸ್ಥಿತಿ ವಿರುದ್ಧದ ಯಾವುದೇ ಬರಹ ಪ್ರಕಟವಾದ್ರೆ ಸುದ್ದಿ ಸಂಪಾದಕರು ಜೈಲಿಗೆ ಹೋಗಬೇಕಾಗಿತ್ತು. ಹೆಚ್ಚಿನ ಪತ್ರಿಕೆಗಳು ಸರ್ಕಾರ ವಿದ್ಯುತ್ ಸಂಪರ್ಕ ಕಡಿತಗೊಳಿಸುತ್ತೆ ಅನ್ನೋ ಭಯದಲ್ಲಿ ತಟಸ್ಥ ನೀತಿಯನ್ನ ಹೊಂದಿದ್ವು. ಇಷ್ಟಾದ್ರೂ ಸರ್ಕಾರದ ವಿರುದ್ಧ ವಿಭಿನ್ನ ರೀತಿಯಲ್ಲಿ ಸಂಪಾದಕರು ಪ್ರತಿಭಟನೆಯನ್ನ ಶುರು ಮಾಡಿದ್ರು. ಇಂಡಿಯನ್ ಎಕ್ಸ್ಪ್ರೆಸ್ ಸಂಪಾದಕೀಯ ಸ್ಥಳವನ್ನ ಖಾಲಿ ಬಿಟ್ಟು ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ದಾಖಲಿಸಿತು. ಮಾಧ್ಯಮದ ಮೇಲಿನ ಸೆನ್ಸಾರ್ಶಿಪ್ ಕುರಿತು ದೊಡ್ಡ ಮಟ್ಟದಲ್ಲಿ ವದಂತಿ ಹಬ್ಕೊಳ್ತು. ಇದನ್ನ ಹತ್ತಿಕ್ಕೋದಕ್ಕೆ ಇಂದಿರಾ ಗಾಂಧಿ ಸರ್ವಾಧಿಕಾರಿ ಧೋರಣೆಯನ್ನ ತಾಳಿದ್ರು. ಜನರಿಗೆ ಸುದ್ದಿ ತಲುಪಿಸೋದಕ್ಕೆ ಸರ್ಕಾರದಿಂದಲೇ ಪ್ರಾಯೋಜಿತಗೊಂಡ ವಿಡಿಯೋಗಳನ್ನ ಟಿವಿಯಲ್ಲಿ ಪ್ರಸಾರ ಮಾಡೋದಕ್ಕೆ ಶುರು ಮಾಡಿದ್ರು. ಆಂತರಿಕ ಭದ್ರತಾ ಕಾಯ್ದೆಯಡಿ ಎಲ್ಲಾ ರೀತಿಯ ಧರಣಿ ಸತ್ಯಾಗ್ರಹ ಪ್ರತಿಭಟನೆಗಳನ್ನ ನಿಗ್ರಹ ಮಾಡಲಾಯಿತು. ಸಾಮಾನ್ಯರು ಸಣ್ಣ ಪುಟ್ಟ ಜಗಳ ಮಾಡಿಕೊಂಡ್ರು ಕೂಡ
ತುರ್ತು ಪರಿಸ್ಥಿತಿಯ ಬಗ್ಗೆ ಕ್ಷುಲ್ಲಕ ಟೀಕೆ ಮಾಡಿದ್ರೂ ಕೂಡ ಇಂದಿರಾ ಸರ್ಕಾರ ಅವರನ್ನ ಜೈಲಿಗಟ್ಟಾಯಿತು. ಪರಿಣಾಮ ವೈಯಕ್ತಿಕ ಮತ್ತು ರಾಜಕೀಯ ದ್ವೇಷದಿಂದ ಹಲವು ಬಾರಿ ಈ ಕಾಯ್ದೆ ದುರುಪಯೋಗವಾಗುವುದಕ್ಕೆ ಶುರುವಾಯಿತು. ಹೀಗೆ ವಿನಾಕಾರಣ ಬಂಧನದಿಂದ ಜೈಲುಗಳೆ ಭರ್ತಿಯಾದಾಗ ಕಂಬಗಳಿಗೆ ಹಗ್ಗ ಹಾಕಿ ಜನರನ್ನ ಕಟ್ಟೋದಕ್ಕೆ ಶುರು ಮಾಡಿದ್ರು. ಮುಗ್ಧ ಸಾಮಾನ್ಯ ಜನರು ಕ್ಷುಲ್ಲಕ ಕಾರಣಗಳಿಂದಾಗಿ ಜೈಲು ಸೇರುವಂತಾಯಿತು. ತುರ್ತು ಪರಿಸ್ಥಿತಿ ರಾಜ ಮನೆತನಗಳನ್ನು ಬಿಟ್ಟಿರಲಿಲ್ಲ. ರಾಜಮಾತಾ ವಿಜಯರಾಜೇ ಸಿಂಧ್ಯಾ ಮತ್ತು ಮಹಾರಾಣಿ ಗಾಯತ್ರಿ ದೇವಿ ಅವರನ್ನು ಕೂಡ ಜೈಲಿಗಟ್ಟಲಾಯಿತು. ಆರ್ಎಸ್ಎಸ್ ನಂತಹ ಸಂಘಟನೆಗಳನ್ನು ನಿಷೇಧಿಸಿ ಪ್ರಮುಖ ನಾಯಕರನ್ನೆಲ್ಲ ಬಂಧಿಸಲಾಗಿತ್ತು. ಜನರಿಗೆ ವಾಸ್ತವಿಕ ಸುದ್ದಿ ನೀಡುತ್ತಾ ಅರಿವು ಮೂಡಿಸುತ್ತಾ ತಳಮಟ್ಟದಲ್ಲಿ ಒಂದಿಷ್ಟು ಜನ ಕೆಲಸ ಮಾಡ್ತಾ ಇದ್ರು. 1975 ಜೂನ್ 25 ರಂದು ಆಂತರಿಕ ಕ್ಷೋಭೆಯಿಂದ ದೇಶದ ಆಂತರಿಕ ಭದ್ರತೆಗೆ ಅಪಾಯ ಇದೆ ಅಂತ ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಿದ್ರು. ಅದೇನು ಒಂದೋ ಎರಡೋ ತಿಂಗಳಿಗೆ ಮುಗಿದಂತಹ ತುರ್ತು ಪರಿಸ್ಥಿತಿಯಾಗಿರಲಿಲ್ಲ. 1975 ಜೂನ್ 26 ರಿಂದ 1977 ಮಾರ್ಚ್ 21 ರ ತನಕ ಬರೋಬ್ಬರಿ 21 ತಿಂಗಳು ತುರ್ತು ಪರಿಸ್ಥಿತಿ ಅಸ್ತಿತ್ವದಲ್ಲಿತ್ತು. ಸಾವಿರದ ಪುನಃ ಚುನಾವಣೆಗಳನ್ನು ಘೋಷಿಸೋ ತನಕ ಸಂವಿಧಾನದ ನಿಯಮದ ಪ್ರಕಾರ ಪ್ರತಿ 6 ತಿಂಗಳಿಗೊಮ್ಮೆ ಪ್ರಧಾನಿ ಪ್ರಸ್ತಾಪದ ಅನ್ವಯ ರಾಷ್ಟ್ರಪತಿಯವರು ತುರ್ತು ಪರಿಸ್ಥಿತಿಯನ್ನು ಮುಂದುವರೆಸೋದಕ್ಕೆ ಅನುಮತಿ ಕೊಡ್ತಾನೆ ಹೋದ್ರು. ಅಂತಿಮವಾಗಿ ಇಂದಿರಾ ಗಾಂಧಿ ಮಾರ್ಚ್ ತಿಂಗಳಲ್ಲಿ ಸಾರ್ವತ್ರಿಕ ಚುನಾವಣೆಯನ್ನು ನಡೆಸೋದಕ್ಕೆ ತೀರ್ಮಾನ ಮಾಡಿದ್ರು. ರಾಜಕೀಯ ಕೈದಿಗಳನ್ನು ಬಿಡುಗಡೆಗೊಳಿಸಲಾಯಿತು. 1977 ಮಾರ್ಚ್ 23 ರಂದು ತುರ್ತು ಪರಿಸ್ಥಿತಿ ಅಧಿಕೃತವಾಗಿ ಕೊನೆಯಾಯಿತು.